ಬಿಗ್ ಬಾಸ್ ಸೀಸನ್ ಹತ್ತಿರ ಕಂಟೆಸ್ಟೆಂಟ್ ಆದಂತಹ ಡ್ರೋನ್ ಪ್ರತಾಪ್ ಅವರ ಹಿಂಬಾಲಕ ಒಬ್ಬರು, ಈ ಸೀಸನ್ ನಲ್ಲಿ ಗೆಲ್ಲೋದು ಡ್ರೋನ್ ಪ್ರತಾಪ್, ನನ್ನ ನಾಲಿಗೆ ಕರಿ ಇದೆ, ನಾನು ಹೇಳಿದ ಮಾತು ಸತ್ಯವಾಗುತ್ತದೆ, ಈ ಸಲ ಗೆಲ್ಲೋದು ಡ್ರೋನ್ ಪ್ರತಾಪೇ. ಒಂದು ವೇಳೆ ಡ್ರೋನ್ ಪ್ರತಾಪ್ ಗೆಲ್ಲದೆ ಹೋದರೆ ನಾನು ನನ್ನ ಅರ್ಧ ಮೀಸೆ ಅರ್ಧ ಗಡ್ಡ ತೆಗಿತೀನಿ ಎಂದು ಶಪಥ ಮಾಡಿದ್ದ ಯುವಕ ಪ್ರತಾಪ್ ಸೋತ ಕಾರಣ ತನ್ನ ಅರ್ಧ ಮೀಸೆ ಮತ್ತು ಅರ್ಧ ಗಡ್ಡವನ್ನು ತೆಗೆಸಿದ್ದಾರೆ. ಈ ವಿಡಿಯೋ ಇಲ್ಲಿದೆ, ಸಂಪೂರ್ಣವಾಗಿ ನೋಡಿ. ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ತಾರೆ ನಾನು ಹೇಳ್ತಾನೆ, ನಾನು ಹೇಳಿದ ಮಾತು ತಪ್ಪಿದ್ರಲ್ಲ, ನಾವು ಫುಲ್ ಕರಿ ಕರಿಯಾಗಿ ಉಂಟು. ಈ ವರ್ಷದ ಬಿಗ್ ಬಾಸ್ ಅಲ್ಲಿ ಪ್ರತಾಪ್ ಕರಿ ಸಿಂಹ, ಕರಿ ಚಿರತೆ. ಪ್ರತಾಪ್ ವಿನ್ ಆಗಿಲ್ಲ ಅಂದ್ರೆ ಉಂಟಲ್ಲ, ಈ ನನ್ನ ಅರ್ಧ ಮೀಸೆ ಮತ್ತು ಅರ್ಧ ತಾಡಿ ತೆಗೆದು ನಾನು ಇದಕ್ಕೆ ರೇಲ್ ಆಗ್ತಾನೆ. ಇದು ಸ್ಟಾರ್ಟ್ ಮಾಡುವ, ನೀವು ಮಾತಾಡಿ ಪ್ರಯೋಜನ ಇಲ್ಲ. ಓಕೆ, ನೋಡಿದ್ರಲ್ಲ, ಈ ಯುವಕ ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟಂತಹ ಮಾತಿಗಾಗಿ ತನ್ನ ಅರ್ಧ ಮೀಸೆ ಅರ್ಧ ಗಡ್ಡವನ್ನು ತೆಗೆಸಿಕೊಂಡಿದ್ದಾರೆ. ಇದರ ಸಂಪೂರ್ಣ ವಿಡಿಯೋನ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಇದೇ ರೀತಿಯ ಬಿಗ್ ಬಾಸ್ ಹಾಗೂ ಇನ್ನಿತರ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ತಪ್ಪದೇ ಕ್ಲಿಕ್ ಮಾಡಿ.